ವಿರೋಧಗಳಿಗೆ ಪ್ರತಿಕ್ರಿಯಿಸಿ ಸನ್ನತನ ತೋರಲ್ಲ ಪ್ರಕಾಶ ಹುಕೇರಿ ಕಾಗವಾಡ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ವಾಯುವ್ಯ ಶಿಕ್ಷಕರ ಮತಕ್ಷೇತ್ರದ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿಯವರು ಭರ್ಜರಿ ಪ್ರಚಾರ ಕೈಗೊಂಡು ಐನಾಪುರ ಪಟ್ಟಣದ ಕೆಆರ್ಇಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರನ್ನ ಭೇಟಿ ಮಾಡಿ ಮಾತನಾಡುತ್ತಾ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದು ಶಿಕ್ಷಕರ ಸಮಸ್ಯೆಯನ್ನ ಹೋಗಲಾಡಿಸಲು ಈ ಒಂದು ಉದ್ದೇಶದಿಂದ ಹೊರತು ಮಧ್ಯಮ ಉದ್ದೇಶದಿಂದಲ್ಲ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಅದನ್ನ ಮಾಡಿಯೇ ತೀರುತ್ತೇನೆ ಸಮಸ್ಯೆ ಪರಿಹರಿಸದಿದ್ದರೆ ನಾನು ನಿಮ್ಮ ಬಳಿ ಮತ್ತೊಮ್ಮೆ ಬರುವುದೇ ಇಲ್ಲ ಎಂದರು ನನ್ನ ಬಗ್ಗೆ ವಿರೋಧ ಪಕ್ಷದವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಅದಕ್ಕೆ ನಾನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ನನ್ನ ವಿರೋಧಿಗಳಿಗೆ ಈಗಾಗಲೇ ಸೋಲಿನ ಭಯ ಕಾಡುತ್ತಿದೆ ಹೀಗಾಗಿ ಪದೇ ಪದೇ ಪ್ರಕಾಶ್ ಹುಕ್ಕೇರಿ ನೆನಪಾಗುತ್ತಾನೆ ಹುಕ್ಕೇರಿ ಬಿಟ್ಟು ಯಾರೂ ವಿರೋಧಿಗಳಿಲ್ಲ ಎಂದು ಖಾರವಾಗಿ ನುಡಿದರು ಇದೇ ವೇಳೆ ವಿರೋಧಿಗಳಿಗೆ ಪ್ರತಿಕ್ರಿಯೆ ನೀಡಿ ಸನ್ನತನ ತೋರಿಸಿಕೊಳ್ಳುವುದಿಲ್ಲ ಬಿಜೆಪಿಯವರಿಗೆ ಟಾಂಗ್ ನೀಡಿದರು ಅನಂತರ ಮಾಜಿ ಶಾಸಕ ರಾಜು ಕಾಕೆ ಮಾತನಾಡಿ ನಾಕಂಡ ಪ್ರಾಮಾಣಿಕ ರಾಜಕಾರಣಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಹರಿಕಾರ ಪ್ರಕಾಶ್ ಹುಕ್ಕೇರಿ ಅವರು ಮಾಜಿ ಸಚಿವ ಸಂಸದರಿದ್ದಾಗ ಈ ಭಾಗದಲ್ಲಿ ಹಲವು ಜನಪರ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದು ಸತತ 5 ಬಾರಿ ಶಾಸಕ ಸಚಿವ ಸಂಸದರಾಗಿರುವ ಅನುಭವ ಅವರಿಗಿದೆ ಇಂತಹ ವ್ಯಕ್ತಿಗೆ ಮತ ನೀಡಿದರೆ ಶಿಕ್ಷಕರ ಸಂಪೂರ್ಣ ಸಮಸ್ಯೆಗಳನ್ನು ಹೋಗಲಾಡಿಸಲು ಸಾಧ್ಯ ಎಂದರು ಈ ವೇಳೆ ಕೆಪಿಸಿಸಿ ಸದಸ್ಯ ದಿಗ್ವಿಜಯ್ ಪವಾರ್ ದೇಸಾಯಿ ಪಟ್ಟಣ ಪಂಚಾಯಿತಿ ಸದಸ್ಯ ಪ್ರವೀಣ್ ಗಾನಿಗೇರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಅಕ್ಕಿವಾಟೆ ಅರುಣ ಗಾನಿಗೇರ್ ಮುಖಂಡ ದಾದಾಕೌಡ್ ಪಾಟೀಲ್ ಸಂಜು ಬಿರಡಿ ಗುರುರಾಜ ಮಡಿವಾಳರ್ ಸುರೇಶ್ ಗಾನಿಗೇರ್ ಉಮೇಶ್ ಗೌಡ್ ಪಾಟೀಲ್ ಸೇರಿದಂತೆ ಶಿಕ್ಷಕ ಶಿಕ್ಷಕಿಯರು ಇದ್ದರು ಶಿಕ್ಷಕ ಗುರುತ ಮಾಡಿಕೊಡ್ತಾರೆ ಪ್ರಕಾಶ್ ಹುಕ್ಕೇರಿ ಶಿಕ್ಷಣ ಕ್ಷೇತ್ರದಿಂದ ನಿಂತಿದ್ದಾರೆ ಅವರ ಪರಿಚಯ ಮಾಡಿಕೊಡ್ತಾರೆ ನನಗೆ ಈಗ ಭಾಷಣ ಮಾಡೋದ್ರಿಂದ ಕೂಡ ಮ್ಯಾಗಿನ ಮ್ಯಾಗ ಮ್ಯಾಗಿನ ಮ್ಯಾಗ ಇದೆ ನನ್ನ ಹೆಸರು ತೋರೋ ನನಗೆ ಅನುಕೂಲ ಅಲ್ಲ ಎಷ್ಟೋ ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ ಶಿಕ್ಷಕ ಕ್ಷೇತ್ರದಿಂದ ಪ್ರಕಾಶ್ ಹುಕ್ಕೇರಿ ನಿಂತಿದ್ದಾರೆ ಅವ್ರ ಪರಿಚಯ ಕೊಡುವ ವ್ಯವಸ್ಥೆ ಇವರು ಮಾಡಿರ್ತಾರೆ ನನಗೆ ನನಗೆ ಮತ್ತೊಂದು ಪ್ರಚಾರ ಮಾಡಕ್ಕೆ ನಾನು ಸ್ವಲ್ಪ ಭದ್ರ ಆಗಿ ಹಾಕಿದ್ದೀನಿ ನನ್ನ ನೋಡಿದ್ರೆ ಪೇಪರ್ದಾಗ ನನ್ನ ಎಲ್ಲರೂ ನನ್ನ ಹೆಸರು ತಗೊಂಡಿದ್ದಾರೆ ನಾನು ನಿಮ್ಮ ಮುಂದೆ ಫೋನ್ ಮಾಡಿ ಈಗ ತುಂಬಾ ಧನ್ಯವಾದಗಳು ನಿಮ್ಗೆ ಅಂತೀನಿ ಅದಕ್ಕೆ ಶಿಕ್ಷಕರ ಸಮಸ್ಯೆ ಏನದೋ ಅವ್ರನ್ನ ಬಗೆಹರಿಸಲು ರಾಜು ಕಾಗಿಯವರು ಹೇಳಿದರು ನಾನು ಯಾವಾಗಲೂ ನಿಮ್ಮ ಒಂದು ಮಾತಾಡ್ತೀನಿ ಶಿಕ್ಷಕರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾನು ವಿಧಾನ ಪರಿಷತ್ ಹೋಗ್ತಾ ಇದ್ದೀನಿ ಶಿಕ್ಷಕರ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಆಗಲಿಲ್ಲ ಅಂದ್ರೆ ನಾ ಮತ ಯಾಚನೆ ಮಾಡಕ್ಕೆ ಮುಂದಿನ ಬರಂಗಿಲ್ಲ ಶಿಕ್ಷಣ ಬಗ್ಗೆ ಸಾಕಷ್ಟು ಸಮಸ್ಯೆಗಳು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ ನಮ್ಗೆಲ್ಲರಿಗೂ ಗೊತ್ತಿರಬೇಕು ಚಿಕ್ಕೋಡಿ ಜಿಲ್ಲಾ ಶೈಕ್ಷಣಿಕ ಜಿಲ್ಲೆ ಆಗುವ ಸಲುವಾಗಿ ಟೇಬಲ್ ಟು ಟೇಬಲ್ ಫೈಲ್ ತಗೊಂಡು ಬೆಳಗಾವಿ ಒಂದೇ ಶೈಕ್ಷಣಿಕ ಜಿಲ್ಲೆ ಇತ್ತು ಚಿಕ್ಕೋಡಿಗೂ ಅವರು ಶೈಕ್ಷಣಿಕ ಜಿಲ್ಲೆ ಮಾಡ್ಕೊಂಡಿದ್ರು ಯಾರಪ್ಪ ಅಂದ್ರೆ ಪ್ರಕಾಶ್ ಹುಕ್ಕೇರಿ ಎರಡನೇದು ನನ್ನ ಕೇಳಿದ್ರೆ ಶಿಕ್ಷಕರ ಸಮಸ್ಯೆಗಳನ್ನ ಬಗೆಹರಿಸೋದು ಅಂದ್ರೆ ಜ್ವಲಂತವಾಗಿ ಸಮಸ್ಯೆಗಳಿರೋದು ಪಿ ಯು ಬೋರ್ಡ್ ಬೆಂಗಳೂರಾಗಿ ಪಿ ಯು ಬೋರ್ಡ್ ಅವರು ಉತ್ತರ ಕರ್ನಾಟಕದಲ್ಲಿ ಬರೋದು ಪಿ ಯು ಬೋರ್ಡ್ ಬೆಳಗಾವಿ ಬರಲಿ ಬಿಜಾಪುರ್ ಬರಲಿ ಬಾಗಲಕೋಟೆ ಬರಲಿ ಆದ್ರೆ ಪಿ ಯು ಬೋರ್ಡ್ ಉತ್ತರ ಕರ್ನಾಟಕದಲ್ಲಿ ಬಂದ್ರೆ ಶಿಕ್ಷಕರಿಗೆ ಅದು ಸಾಕಷ್ಟು ಅನುಕೂಲ ಆಗ್ತೈತೆ ಅಂತ ವೈಯಕ್ತಿಕ ನಾವಾಗಿ ತಿಳ್ಕೊಂಡು ಈಗ ಇಲ್ಲಿ ಬಂದ್ಕೊಂಡ್ರೆ ಮನಸ್ಸಿಗೆ ನೋವಾಗ್ತಿ ರವಿ ಗಾಂಧಿ ಅವ್ರು ನೆನಪು ಸಾಕಷ್ಟು ಸಂಸ್ಥೆಯಲ್ಲಿ ಕೊಟ್ಟಿಲ್ಲ ಮತ್ತು
ಇಲ್ಲೇ ಬರ್ತಾರೆ.